ನಮದೇನು ಅಲಿಬಾಬಾ ಗ್ಯಾಂಗು ಸಿದ್ದರಾಮಯ್ಯನ ಯಾವ ಗ್ಯಾಂಗು ಸ್ವಲ್ಪ ಹೇಳಬೇಕಲ್ಲ ಅವರು ಅವರಿಗೆ ಹೇಳ್ತೀನಿ ತಿಂದನ್ನ ಅರಗಲ್ವ ಅಂತ ಹೇಳಿ ಜೆಡಿಎಸ್ ಬಗ್ಗೆ ಮಾತಾಡ್ತಾ ಇದ್ರು ಒಂದ ಕಡೆ ರಾಮಲಿಂಗ ರೆಡ್ಡಿ ಹೇಳ್ತಾರೆ ಬೆಳೆದು ಬಂದಂತ ಪಕ್ಷದ ಬಗ್ಗೆ ಟೀಕೆ ಮಾಡಬಾರದು ಅಂತ ಹೇಳಿ ಯಾರ ಸುಧಾಕರ್ಗೆ ಈ ಮನುಷ್ಯ ಬೆಳೆದು ಬಂದಿದ್ದ ಯಾವ ಪಕ್ಷದಿಂದ ಈ ಪಕ್ಷ ಬೆಳೆದಿತ್ತು ಸಿದ್ದರಾಮಯ್ಯ ರಾಮಲಿಂಗ ರೆಡ್ಡಿ ಮೊದಲು ಅಲ್ಲಿ ಹೇಳಿದ್ರೆ ಒಪ್ಪಿಕೊಳ್ಳೋಣ ಆಮೇಲೆ ನನ್ನ ಪಕ್ಷದ ಬಗ್ಗೆ ದರೋಡೆ ಕೆಲಸ ನಾವು ಮಾಡಿಲ್ಲ ರೀಡೂ ಮಾಡಿ ದಾನ ಮಾಡಿಲ್ಲ ರೀಡೂ ಮಾಡಿ ಡಿ ನೋಟಿಫಿಕೇಶನ್ ನ 600 800 ಕೋಟಿ ದುಡ್ಡು ಕಲೆಕ್ಷನ್ ಮಾಡ್ಕೊಂಡ್ರಲ್ಲ ಕ್ಯಾಂಪೇನ್ ಆಯೋಗ ಅಂತ ರಚನೆ ಮಾಡಿ ಮುಚ್ಚಾಕೊಂಡ್ರಿ ಇಂತ ನಿಮ್ಮಂತ ಕೆಲಸ ನಾನು ಮಾಡಿಲ್ಲ ಬಿಜೆಪಿ ಅವರ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ನೀವು ಬಿಜೆಪಿ ಇಬ್ರು ಆಲಿಬಾಬು 40 ಮಂದಿ ಕಳ್ಳರು ಅಂದ್ರೆ ಒಪ್ಪಗತನೆ ಆಗಿದ್ರೆ ಕಾಂಗ್ರೆಸ್ ಪಕ್ಷ ಚಂಬಲ್ ಕಣವೆ ದರೋಡೆಕೋರ ನಾನು ಹೇಳ್ತೀನಿ ಸಿದ್ದರಾಮಯ್ಯ ಅಂಡ್ ಟೀಮ್ ಚಂಬಲ್ ಕಣವೆ ದರೋಡೆಕೋರ ಸಂಸ್ಕೃತಿಯಲ್ಲಿ ಬಂದವರು ಇದನ್ನ ಹೇಳಬೇಕಾಗ್ತದೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ಲಿ ಅವರೊಬ್ಬರಿಗೆಲ್ಲ ಪದಬಳಕೆ ಬರೋದು ನಮಗೂ ಪದಬಳಕೆ ಅದಕ್ಕಿಂತಲೂ ಚೆನ್ನಾಗಿ ಕಲ್ತಿದ್ವಿ ನಾವು ಒಳ್ಳೆ ಮಕ್ಕಳೇ ಬಳಸಬೇಕು ಅಂದ್ರೆ ಬಳಸ್ತೀನಿ ಗೌರವಿತವಾಗಿ ಈ ನಾಡಿನ ಜನತೆಯ ಕಷ್ಟಗಳಿಗೆ ಯಾವ ರೀತಿ ನಮ್ಮ ಮುಂದಿನ ಕಾರ್ಯಕ್ರಮ ಅದನ್ನ ಹೇಳ್ಕೊಂಡು ಹೋಗಿ ದರೋಡ ಮಾಡಿದ್ರು ದರೋಡ ಮಾಡಾಯ್ತು ನಿಮ್ಮ ಹಿಂದೆ ಮುಂದೆ ಇರೋರು ಯಾರಾದರೂ ನಿಮ್ಮ ಹಿಂದೆ ಯಾರಾದರೂ ಏನೇನು ಮಾಡಿದ್ರಿ ಅನ್ನೋದು ಗೊತ್ತಿದೆ ದರೋಡ ಮಾಡಲಿಕ್ಕೆ ಯಾರಿಗೆ ಅವಕಾಶ ಕೊಟ್ರಿ 5 ವರ್ಷ ಸರ್ಕಾರದಲ್ಲಿ ಏನು ಇಲ್ಲ ಮಾಹಿತಿಗಳು ಯಾರತ್ರನೋ ಯಾರನ್ನ ಯಾವ ರೀತಿ ಉಪಯೋಗ ಮಾಡ್ಕೊಂಡಿದ್ದೀರಿ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡೋದಿಕ್ಕೆ ನಿಮ್ಮ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಕೇಳಿ ಬಯಸ್ತೀನಿ ಸಿದ್ದರಾಮಯ್ಯರಿಗೆ ಚಂಬಲ್ ಕಣವೆ ದರೋಡೆಕೋರರು ನೀವು ಅಲಿಬಾಬರಾದ್ರೆ ಬಿಜೆಪಿಯ ಇಂತ ಒಂದು ಅಕ್ರಮಗಳು ನಡೆಯೋದಕ್ಕೆ ಪ್ರಮುಖವಾದ ಪಾತ್ರ ನಿಮ್ಮದಿದೆ ಅಲ್ಲಿ ಇಂತ ಸರ್ಕಾರ ಇವತ್ತು ತರಬೇಕಾದ್ರೆ ನಿಮ್ಮ ಪಾತ್ರ ಇದೆ ಇಂತ ಸರ್ಕಾರ ತರಬೇಕಾದ್ರೆ ನಾನು ಇವತ್ತು ನೆನ್ನೆನೋ ಮೊನ್ನೆ ಕೇಳಿದಿನಲ್ಲ ಸುರ್ಜೇವಾಲಾಗೆ ಒಂದು ಟ್ವೀಟ್ ಮಾಡಿದ್ದೀನಿ ಪತ್ರ ಬರೆದಿದ್ದೀನಿ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ ಖರ್ಗೆ ಕಳಿಸಿದ್ದೀನಿ ಇವತ್ತು ಉತ್ತರ ಕೊಡಲಿಲ್ಲ ಅದಕ್ಕೆ 3 ದಿವಸ ಆಯ್ತು 8 ಆಪರೇಷನ್ ಕಮಲದ ಚುನಾವಣೆ ನಡೆಯತಲ್ಲ ಎಡೆರೊಬ್ಬ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಕೋಟಿ ಬಂತು ಎಡೆರೊಬ್ಬರಿಂದ ಎಷ್ಟು ಕೋಟಿ ತಗೊಂಡು ಅವತ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ವಿರೋಧ ಪಕ್ಷ ಸ್ಥಾನದಿಂದ ತೆಗಿಬೇಕು ಅಂತ ಹೇಳಿ ಅವತ್ ಬಿಜೆಪಿ ಬೆಂಬಲ ಕೊಟ್ಟರಲ್ಲ ಉತ್ತರ ರಾಜಕೀಯ ಮಾಡಿ ಆ ಸಂಸ್ಕೃತಿಯಲ್ಲಿ ಬಂದಿಲ್ಲ ನಾನು ಇವತ್ತು ತರಗತಿ ಉತ್ತರ ಕೊಡಲಿಲ್ಲ ಎಷ್ಟು ಕೋಟಿ ಸಂದಾಯ ಇತ್ತು ಅವತ್ತು ಎಡೆರೊಬ್ಬರಿಂದ ನಿಮಗೆ ಅಂತ News First, Pratikshana News.